ಇಶಾನ್ ಅವರು ಮಾಡಿರುವಂತಹ ಸಮಯ ಹೇಳಿದ್ರು. ಎಲ್ಲರೂ ಎಲ್ರಿಗೂ ನಮಸ್ಕಾರ. ದೊಡ್ಡಗೆರೆ ಜನ ಹೇಗಿದ್ದೀರಾ? ಹಿಮಂತಪ್ಪ ಜೋಶ್ ಸೂಪರ್. ಫಸ್ಟ್ಲಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿವರೆಗೂ ನಮ್ಮನ್ನೆಲ್ಲ ಸ್ವಾಗತಿಸಿ ಇಷ್ಟು ಚೆನ್ನಾಗಿ ಇಷ್ಟು ವಿಜೃಂಭಣೆಯಿಂದ ಇಷ್ಟು ಜನ ಸೇರಿದ್ದೀರಾ, ಇಷ್ಟು ಜನ ನೋಡಿ ನೋಡ್ತಾ ಇದ್ದ ತುಂಬಾ ಖುಷಿ ಆಗುತ್ತೆ. ಮಗುವಿಗೆ ಜಿ ಪರಮೇಶ್ವರ್ ಸರ್ ಅವರ ಆಶೀರ್ವಾದ ಪಡೆದು, ಮತ್ತೆ ಸಾಲು ಮರದ ತಿಮ್ಮಕ್ಕ ಅಮ್ಮನವರು ಸ್ಕೂಲ್ ಪುಸ್ತಕದಲ್ಲಿ ಓದಿದ್ದೆ, ಇವತ್ತು ಅವರ ಒಂದು ಬ್ಲೆಸ್ಸಿಂಗ್ಸ್ ನ ಪಡೆಯೋದು ನಾನು ತುಂಬಾನೇ ಅದೃಷ್ಟ ಅಂತ ಹೇಳ್ಬೇಕು. ಅಮ್ಮ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇಡೀ ಕರ್ನಾಟಕ ಜನದ ಮೇಲೆ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ರೆಮೋ ಚಿತ್ರ ಈಗಾಗಲೇ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿ ಶರೀರ ಶಾರೀರ ಎರಡು ಒಂದೇ ವೇದಿಕೆಯಲ್ಲಿ. ಹೌದು, ನಿಜ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಸಿಕ್ಕಾಪಡೆ ಖುಷಿ ಆಗ್ತಿದೆ ಇಷ್ಟು ಜನನ ತುಂಬಾ ದಿನಗಳಾದ್ಮೇಲೆ ನೋಡಿ. ಪರಮೇಶ್ವರ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದಕ್ಕೆ. ತುಂಬಾ ಖುಷಿ ಅನ್ಸುತ್ತೆ ಇಷ್ಟು ಜನಗಳು ಇಷ್ಟು ಜನ ಇಲ್ಲಿ ನೆರವೇರುತ್ತಾರೆ ಅಂದ್ರೆ ಅದಕ್ಕೆ ನೀವೇ ಕಾರಣ. ಅಂಡ್ ನಮ್ಮೆಲ್ಲರನ್ನೂ ಇಲ್ಲಿ ಕರ್ಸ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ಅಮ್ಮ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು, ಸಿಕ್ಕಾಪಡೆ ಖುಷಿ ಆಗ್ತಿದೆ. ಐ ಥಿಂಕ್ ನೀವು ನಡ್ಬಂದಿರೋ ಹಾದಿಯಲ್ಲಿ ನಾವೆಲ್ಲರೂ ಸಾಕಷ್ಟು ಅಚೀವ್ ಮಾಡುವಂಥದ್ದಿದೆ. ತುಂಬಾ ಖುಷಿ ಆಯ್ತಮ್ಮ ನಿಮ್ಮನ್ನು ಮೀಟ್ ಮಾಡಿ. ಅಂಡ್ ಎಲ್ಲ ಜನರು, ಎಷ್ಟು ಜನ ರೆಮೋ ಸಿನಿಮಾ ನೋಡಿದ್ದೀರಾ? ಇಷ್ಟ ಆಯ್ತಾ? ನೋಡಿಲ್ದಿರೋರೆಲ್ಲ ಹೋಗಿ ನೋಡ್ಬೇಕು. ನೋಡ್ತೀರಾ? ಸೂಪರ್. ಇಲ್ಲ, ಸಿಕ್ಕಾಪಡೆ ಖುಷಿ ಆಗುತ್ತೆ. ಒಳ್ಳೆ ರೆಸ್ಪಾನ್ಸ್ ಇದೆ ಸಿನಿಮಾಗೆ. ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ಒಂದು ಒಳ್ಳೆ ಲವ್ ಸ್ಟೋರಿ ಆಗಿರುತ್ತೆ. ಎಲ್ಲಾ ಫ್ಯಾಮಿಲಿ ಹೋಗಿ ನೋಡುವಂತ ಒಂದು ಸಿನಿಮಾ ಮಾಡಿದೀವಿ. ನೀವೇನ್ ಟೀಸರ್ ಟ್ರೈಲರ್ ಏನ್ ನೋಡಿದಿರೋ ಅದಕ್ಕಿಂತ ಇನ್ನೂ ಹೆಚ್ಚು ಮಟ್ಟ ಸಿನಿಮಾದಲ್ಲಿ ಇದೆ. ನೀವೆಲ್ಲರೂ ಮಿಸ್ ಮಾಡದೆ ಹೋಗಿ ನೋಡಿ. ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ಬೇಕು. ನೋಡ್ತೀರಾ? ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರೂ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹೀಗೆ ಇರ್ಲಿ, ಕನ್ನಡದ ಮೇಲೆ, ಕನ್ನಡ ನಟರ ಮೇಲೆ, ಕನ್ನಡ ಸಿನಿಮಾಗಳ ಮೇಲೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ನಮ್ಮ